ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ಇವತ್ತೊಂದು ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂಥ ಟೂ ವೇಸ್, ಅಂದರೆ ಎರಡು ಥರ ಕಾಣೋ ಥರ ಎರಡು ಡಿಸೈನ್ನ ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದು, ಬಿಗಿನರ್ಸು ಸಹ ಇದನ್ನು ತುಂಬ ಈಸಿಯಾಗಿ ಹಾಕ್ಬೋದು. ಮೊದಲಿಗೆ ಆರೆಡೆ ದಾರನ ನಾನು ಒಂದ್ಸರಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ, ಮತ್ತು ನೆಕ್ಸ್ಟ್ ಇನ್ನೊಂದು ಸರಿಗೆ ಲಾಕ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಬ್ರೈಡಲ್ ಸೀರೆಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ನಿಮಗೆ ಎರಡು ಥರ ಡಿಸೈನ್ ಬರುತ್ತೆ. ನೋಡಿ, ಒಂದು ಡ್ರಮ್ ಬೀಟ್ ತೊಗೊಳ್ತಾ ಇದ್ದೀನಿ. ಡ್ರಮ್ ಬೀಟ್ ತೊಗೊಂಡ್ಬಿಟ್ಟು ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ವಿ ಶೇಪ್ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ವಲ್ಪ ವಿ ಶೇಪ್ ಬರೋ ಥರ, ನೀವು ಡ್ರಮ್ ಬೀಡೆಲ್ಲ ಹಾಕಿಬಿಟ್ಟು ಸೈಡ್ ಆರ್ಚ್ ಮಾಡಿರ್ತೀರಲ್ಲ, ಅದೇ ಥರನೇ ಇಲ್ಲಿ ನಾನು ಸೈಡ್ ಆರ್ಚ್ ಮಾಡ್ತಾ ಇದ್ದೀನಿ. ಓಲ್ಡ್ ಡಿಸೈನೇ, ಬಟ್ ಅದನ್ನು ನಾನು ಎರಡು ಥರ ಹಾಕಿ ತೋರಿಸಿದ್ದೀನಿ. ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಎರಡು ಥರ ಡಿಸೈನ್ ಬರುತ್ತೆ. ನೋಡಿ, ಈ ಥರ ಲಾಕ್ ಆದಮೇಲೆ ಇಲ್ಲಿ ನಾನು ಒಂದು ಎರಡು ಮೂರು ಚೈನ್ ಹಾಕ್ತಾಯಿದ್ದೀನಿ. ಮೂರು ಚೈನ್ ಹಾಕಿ ಸೂಜಿ ಮೇಲೆ ಎರಡು ಸರಿ ದಾರ ತೊಗೋಬೇಕು. ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ಇಲ್ಲಿ ಏನು ಗ್ಯಾಪ್ ಇದೆಯಲ್ಲ, ಟ್ರಿಬಲ್ ಕ್ರೋಷೆ ಹಾಕಿದ್ವಿ, ಡಬಲ್ ಕ್ರೋಷೆ, ಅಲ್ಲಿಗೆ ಎರಡರಿಂದ ಒಂದು, ಮತ್ತು ಎರಡರಿಂದ ಒಂದು, ಮತ್ತು ಎರಡರಿಂದ ಒಂದು ಟ್ರಿಬಲ್ ಕ್ರೋಷೆ ಹಾಕಿದ್ದೀನಿ. ಹಾಕಿದ್ಮೇಲೆ ಈಗ ಒನ್ ಟೂ ತ್ರೀ ಚೈನ್ ಹಾಕಿಬಿಟ್ಟು ಅವೆರಡು ಕಂಬ, ಅಂದರೆ ಮೊದಲಿಗೆ ತ್ರೀ ಚೈನು ಮತ್ತು ಕಂಬ ಹಾಕಿದ್ವಲ್ಲ, ಎರಡರ ಮಧ್ಯದಲ್ಲಿ ಪಿಕೌಟ್ ಮಾಡಬೇಕು. ಇದು ನಿಮಗೆಲ್ಲರಿಗೂ ಗೊತ್ತಿರೋಂಥದ್ದೇ, ತುಂಬ ಈಸಿಯಾಗಿ ಪಿಕೌಟ್ ಡಿಸೈನ್ನ ಟ್ರಿಬಲ್ ಕ್ರೋಷೆ ಹಾಕಿಬಿಟ್ಟು ಪಿಕೌಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಟೋಟಲಾಗಿ ಎಂಟು ಪಿಕೌಟ್ಸ್ ಬರುತ್ತೆ, ಅಥವಾ ಏಳಾದರೂ ಹಾಕ್ಬೋದು. ಅಂದರೆ ಟ್ರಿಬಲ್ ಕ್ರೋಷೆ ಹಾಕಿ ಸ್ವಲ್ಪ ದೊಡ್ಡ ಆರ್ಚ್ ಬರುತ್ತೆ. ನಮಗೆ ಆರ್ಚ್ ಚಿಕ್ಕದಿರಲಿ ಅಂದರೆ ಎರಡರಿಂದ ಒಂದು ಎರಡರಿಂದ ಒಂದು ಕಂಬ ಹಾಕ್ತೀವಲ್ಲ, ಕಂಬ ಹಾಕಿಬಿಟ್ಟು ಬೇಕಂದರೆ ಇಲ್ಲಿ ಪಿಕೌಟ್ ಮಾಡ್ಬೋದು. ಇನ್ನೂ ಒಂದು ಏನು ಆಪ್ಷನ್ ಅಂದರೆ ಹೇಳ್ತೀನಿ, ಇಲ್ಲಿ ಟ್ರಿಬಲ್ ಕ್ರೋಷೆ ಹಾಕಿದ್ಮೇಲೆ ನೋಡಿ, ಒಂದು ಚೈನ್ ಹಾಕಿಬಿಟ್ಟು ಒಂದು ಬೀಡ್ ಹಾಕಿ ಮತ್ತು ಎರಡು ಎಕ್ಸ್ಟ್ರಾ ಚೈನ್ ಹಾಕಿಬಿಟ್ಟು ಈ ಥರನೂ ಪಿಕೌಟ್ ಮಾಡ್ಬೋದು. ಪ್ರೀವಿಯಸ್ ವೀಡಿಯೋಲಿ ನಾನು ಆ ಥರ ಹಾಕಿ ತೋರಿಸಿದ್ದೀನಿ. ಒಂದು ಬೀಡ್ ಬರುತ್ತೆ, ಸ್ವಲ್ಪ ಲುಕ್ ಜಾಸ್ತಿ ಇರುತ್ತೆ. ಅಂದರೆ ನಿಮಗೆ ಬೀಡ್ಸ್ ತುಂಬ ಬೇಡ ಅನ್ನೋರಿಗೆ ಈ ಥರ ಹಾಕಿ, ಬೀಡ್ಸ್ ಬೇಕು ಅಂದರೆ ನಾನು ಹೇಳಿದ್ನಲ್ಲ, ಒಂದೊಂದು ಪಿಕೌಟಿಗೆ ಒಂದೊಂದು ಬೀಡನ್ನ ಹಾಕಿಬಿಟ್ಟು ತ್ರೀ ಚೈನ್ ಹಾಕ್ತೀವಲ್ಲ, ಅದಕ್ಕಿಂತ ಮುಂಚೆ ಪಿಕೌಟ್ ಆದಮೇಲೆ ಒಂದು ಚೈನ್ ಹಾಕಿಬಿಟ್ಟು ಒಂದು ಬೀಡ್ ಹಾಕಿ ಎರಡು ಚೈನ್ ಹಾಕಿ ಪಿಕೌಟ್ ಮಾಡಿ, ಆವಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಥರನೂ ಮಾಡ್ಬೋದು. ಬೀಡ್ಸ್ ಜಾಸ್ತಿ ಬೇಕು ಅಂದರೆ ಆ ಥರ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ ಟೋಟಲಾಗಿ ಏಳರಿಂದ ಎಂಟು ಪಿಕೌಟ್ಸ್ ಬರುತ್ತೆ ನಮಗೆ. ಎರಡರಿಂದ ಒಂದು, ಎರಡರಿಂದ ಒಂದು, ಎರಡರಿಂದ ಒಂದು, ಒನ್ ಟೂ ತ್ರೀ ಚೈನ್ ಪಿಕೌಟ್. ನಾನಿಲ್ಲಿ ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ಯಾರಿಗೆ ಹಾಕಿ ನೋಡಿ. ಸ್ಯಾರಿಗೆ ಹಾಕೋಕ್ಕಿಂತ ಮುಂಚೆ ನೀವು ಒಂದ್ಸರಿ ಬೇಕಂದರೆ ಸ್ಯಾಂಪಲ್ ಪೀಸ್ ಹಾಕಿಬಿಟ್ಟು ಹಾಕ್ಬೋದು. ಏಳಾಯಿತು, ಇದು ಎಂಟನೇದು ಹಾಕ್ತಾ ಇದ್ದೀನಿ. ತುಂಬ ಕಡಿಮೆ ಹಾಕಿದ್ರೂ ದಾರ ಕಾಣುತ್ತೆ, ಹಂಗಾಗಿ ನಾನಿಲ್ಲಿ ಎಂಟು ಅಥವಾ ನೀವು ಒಂಬತ್ತು ಬೇಕಾದರೂ ಹಾಕ್ಬೋದು. ಇಲ್ಲಿ ನಾನು ದಾರನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ, ಅಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಆರ್ಚಿ ಬ್ಯಾಕ್ ಸೈಡ್ ಫ್ಯಾಬ್ರಿಕ್ ಗ್ಲೂ ಇಂದ ಗಮ್ ಮಾಡಿಬಿಟ್ರೆ ನೀಟಾಗಿ ಫಿನಿಷಿಂಗ್ ಆಗುತ್ತೆ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಈ ಆರ್ಚ್ನ ಎಂಡ್ ಮಾಡಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈ ಥರ ಕಾಣುತ್ತೆ ಸೈಡ್ ಆರ್ಚ್. ನಿಮಗೆಲ್ಲ ಇದು ಗೊತ್ತಿರೋಂಥದ್ದೇ, ಇದನ್ನು ಬ್ಯಾಕ್ ಸೈಡ್ ಹಾಕಿ ಗಮ್ ಹಾಕಿ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆಟ್ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇದಾದಮೇಲೆ ಇಲ್ಲಿ ನಾನು ಇಲ್ಲಿ ಚೈನ್ಗಳನ್ನ ಹಾಕ್ತೀನಿ. ಒನ್ ಟೂ ತ್ರೀ ಫೋರ್ ಚೈನ್ ಹಾಕಿದ್ದೀನಿ. ಫೋರ್ ಚೈನ್ ಹಾಕಿಬಿಟ್ಟು ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಮತ್ತೆ ಬಟ್ಟೆಗೆ ಲಾಕ್ ಆದಮೇಲೆ ನೋಡಿ, ಆರ್ಚ್ ಎಂಡ್ ಆದಮೇಲೆ ಒಂದು ಆರ್ಚ್ನ ಲಾಕ್ ಮಾಡ್ತೀವಲ್ಲ ಬಟ್ಟೆಗೆ, ಅದರ ಪಕ್ಕ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆಟ್ ಹಾಕಿಬಿಟ್ಟು ಫೋರ್ ಚೈನ್ ಹಾಕ್ತಿದ್ದೀನಿ. ಫೋರ್ ಚೈನ್ ಹಾಕಿಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡ್ ತೊಗೊಳ್ತಾ ಇದ್ದೀನಿ. ತೊಗೊಂಡ್ಬಿಟ್ಟು ಬೀಡ್ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಇವಾಗ ಫೋರ್ ಚೈನು, ಒಂದು ಬೀಡ್ ಲಾಕ್ ಆಯ್ತಲ್ಲ, ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಬಿಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಚೈನ್ ಹಾಕಬೇಕು. ಇಲ್ಲಿ ಆರ್ ಚೈನ್ ಬೇಕಾಗುತ್ತೆ. ಆರ್ ಚೈನ್ ಹಾಕಿ ನೋಡಿ, ಲಾಕ್ ಇತ್ತಲ್ಲ, ಫೋರ್ ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಈ ಸಿಕ್ಸ್ ಚೈನ್ನ ಲಾಕ್ ಮಾಡಬೇಕು. ಸಿಕ್ಸ್ ಚೈನ್ ಹಾಕಿ ಫೋರ್ ಲಾಕ್ ಮಾಡಿದ್ವಲ್ಲ, ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಲಾಕ್ ಮಾಡಿದ್ಮೇಲೆ ಇಲ್ಲಿ ಒನ್ ಟೂ ತ್ರೀ ಫೋರ್
ಮತ್ತು ಫೋರ್ ಚೈನ್ ಹಾಕಿ, ಫೋರ್ ಚೈನ್ ಸ್ಟಾರ್ಟಿಂಗ್ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಇದನ್ನು ನಾನು ಲಾಕ್ ಮಾಡ್ತಾ ಇದ್ದೀನಿ. ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದಲ್ಲ. ಇವಾಗ ನೋಡಿ, ಇಲ್ಲಿ ಫಸ್ಟಿಗೇನು ಎರಡು ಫೋರ್ ಚೈನ್ಗಳಿದ್ದಾವಲ್ಲ, ಅವೆರಡೂ ಕಂಬ ಅಂತ ಕನ್ಸಿಡರ್ ಮಾಡಿ. ಈಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಎರಡರಿಂದ ಒಂದು, ಎರಡರಿಂದ ಒಂದು, ಒಂದು ಎರಡು ಮೂರು ಆಯಿತು. ಅಂದರೆ ಫಸ್ಟಿಗೇನು ಫೋರ್ ಫೋರ್ ಚೈನ್ ಹಾಕಿದ್ರು ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಇವಾಗ ನಾಲ್ಕಾಯಿತು, ಐದು, ಆರು, ಏಳು, ಟೋಟಲಾಗಿ ನಾನಿಲ್ಲಿ ಏಳು ಕಂಬ, ಅಂದರೆ ಆ ಎರಡು ಚೈನ್ ಬಿಟ್ಟು ಐದು ಕಂಬಗಳನ್ನ ಹಾಕಿದ್ದೀನಿ. ಟೋಟಲಾಗಿ ಏಳು ಕಂಬ ಆಯಿತು. ಕಂಬ ಹಾಕಿದ್ಮೇಲೆ ಸ್ವಲ್ಪ ಸೂಜಿ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಂದು ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡಿಬಿಟ್ಟು ಎರಡು ಚೈನ್ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿದ್ಮೇಲೆ ಎರಡು ಚೈನು ಹಾಕಿಬಿಟ್ಟು ಮತ್ತೆ ಒಂದು ಬೀಡ್ ಹಾಕಿ ಲಾಕ್ ಹಾಕಿದ್ಮೇಲೆ ಸೂಜಿ ಮೇಲೆ ಮತ್ತೆ ಎರಡು ಸರಿ ದಾರ ತೊಗೊಂಡೆ, ಸಾರಿ ಒಂದು ಸರಿ ದಾರ ತೊಗೋಬೇಕು. ಒಂದು ಸರಿ ದಾರ ತೊಗೊಂಡು ಸಿಕ್ಸ್ ಚೈನ್ ಒಳಗಡೆ ಹೋಗಿ ದಾರ ತಂದು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು, ನೋಡಿ ಈ ಥರ ಲಾಕ್ ಮಾಡಬೇಕು, ಕಂಬನ ಮಾಡಬೇಕು. ಇಲ್ಲಿ ನಮಗೆ ಇಲ್ಲಿ ಫೋರ್ ಚೈನ್ಗಳೇನಿಲ್ಲ, ಹಂಗಾಗಿ ಇಲ್ಲಿ ಏನು ಮಾಡಬೇಕು, ಏಳು ಕಂಬಗಳನ್ನ ಕರೆಕ್ಟಾಗಿ ಹಾಕಬೇಕು. ಫಸ್ಟಿಗೆ ಮಾತ್ರ ನಾವು ಫೋರ್ ಫೋರ್ ಚೈನ್ ಎರಡು ಸರಿ ಅಲ್ಲಿರೋದ್ರಿಂದ ನಾವು ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿಬಿಟ್ಟು ಐದು ಕಂಬ ಹಾಕಿದ್ದೆ. ಇಲ್ಲಿ ಯಾವ ಕಂಬಗಳಿಲ್ಲ ಹಂಗಾಗಿ, ಸಾರಿ ಚೈನ್ಗಳಿಲ್ಲ ಹಂಗಾಗಿ ಡೈರೆಕ್ಟಾಗಿ ನಾವಿಲ್ಲಿ ಏಳು ಕಂಬಗಳನ್ನ ಹಾಕಬೇಕು. ಏಳು ಡಬಲ್ ಕ್ರೋಷೆಟ್ಗಳನ್ನ ಹಾಕಿಬಿಟ್ಟು ಕೌಂಟ್ ಮಾಡಿ ನೋಡಿ, ಕರೆಕ್ಟಾಗಿ ಸೆವೆನ್ ಬರಬೇಕು. ಈಗ ಇದು ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ, ಎರಡು ಡಿಸೈನ್, ಒಂದು ಆರ್ಚು ಮತ್ತು ಒಂದು ಸೈಡ್ ಆರ್ಚು, ಎರಡು ಒಂದೇ ಡಿಸೈನ್, ಒಂದೇ ಸ್ಯಾರಿಯಲ್ಲಿ ನಿಮಗೆ ಎರಡು ಡಿಸೈನು ಕವರ್ ಆಗುತ್ತೆ. ಈ ಥರ ಮಾಡಿಬಿಟ್ಟು ಇವಾಗ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆಟ್ ಹಾಕಿ, ಈಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತು ಈ ಡ್ರಮ್ ಬೀಡ್ನ ಇವಾಗ ಆ್ಯಡ್ ಮಾಡಬೇಕು. ಡ್ರಮ್ ಬೀಡ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಥರ ವಿ ಶೇಪ್ ಹಿಡ್ಕೊಂಡು ಸೂಜಿ ಬಟ್ಟೆಗೆ ತೋರಿಸಿ ದಾರ ತಂದು ಎರಡರಿಂದ ಒಂದು, ಎರಡರಿಂದ ಒಂದು ಕಂಬ ಹಾಕಬೇಕು. ತುಂಬ ಲೆಂತಿಯಾಗಿ ಹಿಡ್ಕೊಳೋದಕ್ಕೆ ಹೋಗ್ಬೇಡಿ, ಸೆವೆನ್ ಅಥವಾ ಏಯ್ಟ್ ಪಿಕಾಟ್ಸ್ ಆಗೋಷ್ಟು ಕಂಬ ಮಾಡಿಕೊಂಡ್ರೆ ಸಾಕು. ಮತ್ತು ತ್ರೀ ಚೈನ್ ಹಾಕಬೇಕು, ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ಟ್ರಿಬಲ್ ಕೃಷಿ ಒಳಗಡೆ ಹೋಗಿ ದಾರ ತಂದು ಎರಡರಿಂದ ಒಂದು, ಎರಡರಿಂದ ಒಂದು, ಮತ್ತು ಎರಡರಿಂದ ಒಂದು ಟ್ರಿಬಲ್ ಕೃಷಿ ಹಾಕಿಬಿಟ್ಟು ತ್ರೀ ಚೈನ್ ಹಾಕಿ ಮತ್ತೆ ಪಿಕೌಟ್ ಮಾಡಬೇಕು. ಇಲ್ಲಿ ಯಾವ ಥರ ಮಾಡಿದ್ದಲ್ಲ ಅದನ್ನು ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಎಂಟು ಟ್ರಿಬಲ್ ಕ್ರೋಷೆಟ್ಟು ಪ್ಲಸ್ ಪಿಕೌಟ್ ಆಯಿತು. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಅದರ ಪಕ್ಕದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಒಂದು ಲಾಕ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಒಂದೆರಡು ಚೈನ್ ಹಾಕಿ ದಾರನ ನಾನು ಕಟ್ ಮಾಡ್ತೀನಿ. ಇಲ್ಲಿ ಏನು ದಾರ ಕಟ್ ಮಾಡ್ತೀವಲ್ಲ ಆ ದಾರನ ಬ್ಯಾಕ್ ಸೈಡು ಆರ್ಚಿಗೆ ಅಥವಾ ಬಟ್ಟೆಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಬಿಟ್ರೆ ನೀಟ್ ಫಿನಿಷಿಂಗ್ ಇರುತ್ತೆ. ಇಲ್ಲಿ ನಾವು ಕುಚ್ಚು ಕಟ್ತೀವಿ, ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ಕುಚ್ಚು ಕಟ್ಟು ತೋರಿಸ್ತಾ ಇದ್ದೀನಿ. ಎರಡು ಆರ್ಚ್ ಮಧ್ಯದ ಎರಡು ಸೈಡ್ ಆರ್ಚ್ ಮಧ್ಯದಲ್ಲಿ ಒಂದು ಆರ್ಚ್ ಬರುತ್ತೆ, ಆರ್ಚ್ ಮಧ್ಯದಲ್ಲಿ ಈ ಥರ ಕುಚ್ಚು ಬರುತ್ತೆ. ನಾನಿಲ್ಲಿ 110 ಅಥವಾ 127 ದಾರ ತೊಗೊಂಡು ಕುಚ್ಚು ಕಟ್ಬೋದು. ಈ ಥರ ಕುಚ್ಚು ಕಟ್ಟಿದರೆ ಆಯಿತು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಡಿಫ್ರೆಂಟಾಗಿ. ಎರಡು ಆರ್ಚು, ಎರಡು ಸೈಡ್ ಆರ್ಚ್ ಮಧ್ಯದಲ್ಲಿ ಒಂದು ಈ ಥರ ಮಾಡ್ಕೋಬೋದು, ಅಥವಾ ಎರಡು ಆರ್ಚ್ ಮಧ್ಯದಲ್ಲಿ ಒಂದು ಸೈಡ್ ಆರ್ಚು, ಈ ಥರ ವೇರಿಯೇಷನ್ನು ಮಾಡ್ಕೋಬೋದು ನಾವು. ಇದರಲ್ಲಿ ನಾವು ಎರಡರಿಂದ ಮೂರು ಥರ ಡಿಸೈನ್ ಹಾಕಿ ತೋರಿಸ್ಬೋದು. ಆ ವಿಡಿಯೋಗಳನ್ನು ನಾನು ಮಾಡಿ ಹಾಕಿ ತೋರಿಸ್ತೀನಿ, ಯಾವ ಥರ ವೇರಿಯೇಷನ್ ಮಾಡ್ಕೋಬೋದು ಅಂತ. ನೋಡಿ, ಈ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಸ್ಯಾರಿಗೆ ಏನಾದರೂ ಬಂದರೆ ನಾನು ಹಾಕ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.